ಆದರೆ ಪ್ರಶ್ನೆ ನಮಗೆ ಬಂದಿರೋದು ಎಲ್ಲರೂ ಸನ್ಯಾಸ ತಗೊಳಕಾಗತ್ತ ತೊಗೊಂಡ್ರೆ ಹಾಕೋರು ಯಾರು ನಮಗೆ ಎಲ್ಲರೂ ಸನ್ಯಾಸಿಗಳಾದ್ರೆ ಅವರು ಊಟಕ್ಕೆ ಹಾಕೋರು ಯಾರು ಅದರಿಂದ ಸನ್ಯಾಸ ಆಗೋದಿಲ್ಲ ಮ ಸನ್ಯಾಸ ಅನ್ನೋದು ಅದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಂಗಲ್ಲ ಬಟ್ಟೆ ಬದಲಾಯಿಸಿದ ತಕ್ಷಣ ಸನ್ಯಾಸ ಬರುತ್ತೆ ಅಂತಲ್ಲ ಅದು ಮನಃ ಪರಿಪಾಕ ಆದಂಥ ಒಂದು ಲಕ್ಷಣ ಅದು ಧೈರ್ಯ ಬೇಕು ಹೇಳಬೇಕಾದ್ರೆ ಕಾವ್ಯ ಉಟ್ಕೋಬೇಕಾದ್ರೆ ಧೈರ್ಯ ಬೇಕು ಡಿಕ್ಲೇರ್ ಮಾಡಿದಂಗೆ ಜಗತ್ತಿಗೆ ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ ಅಂತ ಅದು ಏನು ಮಾಡಿದ್ದೀವಿ ಆಮೇಲೆ ತ್ಯಾಗ ಮಾಡಿದ್ದು ಡಿಕ್ಲೇರ್ ಮಾಡ್ಕೋಬೇಕು ನಾನು ಕವಿ ಬಟ್ಟೆ ಹಾಕ್ಕೊಂಡ್ರೆ ಆ ಧೈರ್ಯ ಬೇಕಲ್ಲ ಆ ಮನಃ ಪರಿಪಾಕ ಆಗಬೇಕು ಮಾಡದೆ ಹೋದರೆ ಸನ್ಯಾಸ ಒಂದು ದೊಡ್ಡ ಅಪಚಾರ ಆಗ್ತದೆ ಅಂತ ಇನ್ನೊಂದು ಸನ್ಯಾಸ ಅಂದರೆ ಎಲ್ಲವನ್ನು ನಿರಾಕರಣ ಮಾಡುವಂಥ ಒಂದು ನಿರ್ಧಾರ ಏನೋ ಬೇಡ ಅಂತ ತೀರ್ಮಾನ ಮಾಡುವಂಥದ್ದು ಅದಕ್ಕೆ ಉಪನಿಷತ್ತು ಹೇಳ್ತದೆ ಎಲ್ರಿಗೂ ಬೇಕಾಗಿಲ್ಲ ಇದು ಕೆಲವರಿಗೆ ಅದು ಇಷ್ಟ ಆದರೆ ಮಾಡ್ಕೊಂಡು ಹೋಗಲಿ ಆ ಥರ ಬದುಕಲಿ ಎಲ್ಲರೂ ಹಾಗೆ ಮಾಡಿದರೆ ಪ್ರಪಂಚ ಸರಿಯಾಗಿರೋದಿಲ್ಲ ಇನ್ನೊಂದು ಹಾದಿ ಇದೆ ಅಂತ ಹೇಳಿ ಎರಡನೇ ಮಂತ್ರವನ್ನು ಹೇಳ್ತದೆ ನಾನು ಮೊದಲೇ ಹೇಳಿದ ಹಾಗೆ ಮೊದಲನೇ ಮಂತ್ರ ಸನ್ಯಾಸ ಮಾರ್ಗವನ್ನು ಹೇಳಿದರೆ ಎರಡನೇ ಮಂತ್ರ ಗೃಹಸ್ಥ ಮಾರ್ಗವನ್ನು ಚಟುವಟಿಕೆಯ ಮಾರ್ಗವನ್ನು ಹೇಳ್ತದೆ ಆ ಮಂತ್ರ ಎಷ್ಟು ಚೆನ್ನಾಗಿದೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯತೇ ತೋಸ್ತಿ ನ ಕರ್ಮ ಲಿಪ್ಯತೇ ನರೇ ಅರ್ಥ ಬಹಳ ಸುಲಭ ಆಗಿದೆ ಡಿ ವಿ ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅದನ್ನು ಇತ್ತಲಿಹ ಕರ್ತವ್ಯಗಳು ನೀನೆಸಗುತ್ತೆ ವತ್ಸರ ಶತಂಬರಂ ಬಾಳ್ದಿರಲು ಬಯಸು ಅಂತೂ ಈಶ ನಿಷ್ಠೆಯಲಿ ನೀನೆಸಗೆ ಮಾನುಷವನ್ ಅಂಟದು ಅಘ ನಿನಗೆ ಹಿತಗತಿ ಬೇರೆ ಇರದು ಎಷ್ಟು ಚೆನ್ನಾಗಿದೆ ನೋಡಿ ಇತ್ತಲಿಹ ಕರ್ತವ್ಯಗಳನ್ನು ನೀನೆಸಗುತ್ತೆ ನೆಸಗುತ್ತೆ ನಿನಗೇನು ಕೆಲಸ ಬಂದಿದೆಯೋ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗು ಮಾಡ್ತಾನೆ ವತ್ಸರ ಶತಂಬರಂ ಬಾಳ್ದಿರಲು ಬಯಸು ನೂರು ವರ್ಷ ಇರ್ತೀನಿ ಅಂತ ಬೇಡ್ಕೊ ಚೆನ್ನಾಗಿ ಬದುಕು ಬದುಕೋದೇನು ತಪ್ಪಿಲ್ಲ ಚೆನ್ನಾಗಿ ಬದುಕು ನೂರು ವರ್ಷ ಇಂತು ಈಶ ನಿಷ್ಠೆಯಲ್ಲಿ ನೀನು ಎಸುಗೆ ಮಾನುಷವನ್ ನೀನು ಕೆಲಸ ಮಾಡುವಾಗ ನಿನಗೋಸ್ಕರ ಅಲ್ಲ ಭಗವಂತನ ಇಚ್ಛೆ ಅಂತೆಲ್ಲ ಕೆಲಸ ಮಾಡ್ಕೊಂಡು ಬದುಕೋದಾದರೆ ಅಂಟದು ಅಘ ನಿನಗೆ ನಿನಗೆ ಯಾವ ಪಾಪನೂ ಅಂಟೋದಿಲ್ಲ ಹಿತಗತಿ ಬೇರೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಾಣ್ಯ ಪಂಥ ಅದು ಹೇಳ್ತಾ ಇರೋದನ್ನು ಈ ಮೊದಲನೇ ಪಂತ್ರದಲ್ಲಿ ಜ್ಞಾನ ಮಾರ್ಗವನ್ನು ತಿಳಿಸಿದಂಥ ಉಪನಿಷತ್ತು ಎರಡನೇ ಮಾರ್ಗದಲ್ಲಿ ಈ ವಿಧಾನ ಹೇಳ್ತದೆ ಇದರ ಮೂಲಕನೂ ನಿಮಗೆ ಸತ್ಯದ ಬ್ರಹ್ಮದ ಅರಿವು ಆಗ್ತದೆ ಅನ್ನೋದನ್ನು ಹೇಳ್ತದೆ ಈ ಮಾತು ಬಹಳ ಕಡೆ ಬರ್ತದೆ ಜ್ಞಾನ ಸಿಗಬೇಕಾದ್ರೆ ಸನ್ಯಾಸ ಮಾರ್ಗ ಒಂದೇನಾ ಅಂತ ವಿವೇಕಾನಂದರ ಕಡೆ ಹೇಳ್ತಾರೆ ಈ ಎಲ್ಲ ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಇದರೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ವಿವೇಕಾನಂದರು ಹೇಳ್ತಾರೆ ಗೃಹಸ್ಥಾಶ್ರಮ ತುಂಬ ದೊಡ್ಡದು ಗೃಹಸ್ಥಾಶ್ರಮ ತುಂಬ ದೊಡ್ಡದು ಯಾಕಂದರೆ ಇಲ್ಲಿ ಒಬ್ಬರಿಗೋಸ್ಕರ ಇನ್ನೊಬ್ಬರು ಬದುಕಬೇಕಾಗ್ತದೆ ಸನ್ಯಾಸಿ ಯಾರೂ ಬೇಕಾಗಿಲ್ಲ ಒಬ್ಬನೇ ಬದುಕಬಹುದು ಆದರೆ ಇಲ್ಲಿ ಹಾಗಲ್ಲ ಇನ್ನೊಬ್ಬರಿಗೆ ಹೊಂದಿಕೆ ಆಗುವಂಗೆ ಬದುಕೋದಿದೆಯಲ್ಲ ಇದು ಭಾಳ ಮುಖ್ಯವಾದದ್ದು ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡುವಂಥದ್ದು ಸಣ್ಣ ಪುಟ್ಟ ತ್ಯಾಗಗಳೇ ಆಗಲಿ ಒಬ್ಬರಿಗೊಬ್ಬರು ಮಾಡಬೇಕಾಗ್ತದೆ ಆದ್ದರಿಂದ ಈ ಪ್ರಪತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗ ಅಥವಾ ಗೃಹಸ್ಥ ಮಾರ್ಗ ಇದು ಕರ್ಮಯೋಗದ ಬಗೆ ಅಂತ ಒಂದೊಂದೇ ಸಾಲು ತೊಗೊಂಡು ಹೋಗೋಣ ಆ ಆರ್ಡರ್ ಪ್ರಕಾರ ಅಲ್ಲ ಒಂದು ಅರ್ಥ ಬರೋದಕ್ಕೆ ಶತಗಂ ಸಮಾವಾ ವಹ ಶತಗಂ ಸಮಾಹ ಜಿಜೀ ವಿಷೇತ್ ನೂರು ವರ್ಷ ತುಂಬ ಚೆನ್ನಾಗಿ ಬಾಳು ಅಂತ ಕೇಳ್ಕೊತಾರೆ ನಾವೆಲ್ಲ ಹಾಗೆ ಕೇಳುತ್ತಾನೆ ಶತಮಾನಂ ಭವತಿ ಅಂತ ನೂರು ವರ್ಷ ಬದುಕು ಅಂತ ಹೇಳ್ತೀವಿ ನಾವು ನಾನು ಹಿಂದ್ಕೊಂಡು ಹೇಳಿದ್ದೆ ಅದನ್ನು ಚೀನಾದಲ್ಲಿ ಹಾಗೆ ಹೇಳೋಲ್ಲ ಚೀನಾದಲ್ಲಿ ನೂರು ವರ್ಷ ಬದುಕಿ ಅಂತ ಯಾವತ್ತೂ ಹೇಳಲ್ಲ ಅವರು ಅವ್ರದ್ದು ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ ಚೀನಾದಲ್ಲಿ ಬರ್ತಿತ್ತು ಮರ್ತೋಗಿದೆ ನನಗದು ಬರ್ಕೊಂಡ್ಬಂದಿದ್ದೆ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ಮೇ ಯು ಲಿವ್

ಆಗ ಇನ್ನೂರು ವರ್ಷ ಬದುಕಿ ಅಂದರೆ ಬೇಡಪ್ಪ ಸಾಕು ಅನಿಸ್ಬಿಡುತ್ತೆ ಅಲ್ಲ ಅದಕ್ಕೆ ಹೇಳ್ತಾರೆ ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಗುಡ್ ಹೆಲ್ತ್ ನಿಮ್ಮ ಆರೋಗ್ಯ ಚೆನ್ನಾಗಿರೋವರೆಗೂ ಚೆನ್ನಾಗಿ ಬದುಕಿ ತೊಂದರೆ ಇಲ್ಲ ಆರೋಗ್ಯ ಚೆನ್ನಾಗಿದೆ ಮನಸ್ಥಿತಿ ಸರಿ ಇಲ್ಲ ಏನು ಮಾಡೋದು ಬುದ್ಧಿ ಸರಿ ಇಲ್ಲ ಏನೂ ಗೊತ್ತಾಗಲ್ಲ ಕೆಲವು ಕಡೆ ಅಂತಾರೆ ನೋಡಿ ಹೇಳ್ತಾರೆ ಬ್ರೈನ್ ಡೆಡ್ ಅಂತ ಅಥವಾ ವಿಕಮ್ ವೆಜಿಟೇಬಲ್ ಅಂತಾರೆ ಏನೂ ಗೊತ್ತಾಗಲ್ಲ ಹಾಗೆ ಇದ್ದಾರೆ ಹಾಗಿದ್ರೆ ಎಷ್ಟು ವರ್ಷ ಬದುಕ್ಬೋದು ಬೇಡಪ್ಪ ಮುಕ್ತಿ ಆದರೆ ವಾಸಿ ಬಿಡುತ್ತೆ ಆದ್ದರಿಂದ ಅದಕ್ಕೆ ಹೇಳ್ತಾರೆ ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯುವರ್ ಗುಡ್ ಹೆಲ್ತ್ ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆ್ಯಸ್ ಯುವರ್ ಮೆಂಟಲ್ ಪೀಸ್ ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್ ಯಾವಾಗಲೂ ಇರಲಿ ಅಂತ ಇಲ್ಲಿ ನಾನು ಹೇಳೋದು ನೂರು ವರ್ಷ ಚೆನ್ನಾಗಿ ಬದುಕು ಅದು ಯಾವ ತಪ್ಪು ಇಲ್ಲ ಅದರ ಒಂದು ಕಂಡೀಷನ್ ಇದೆ ಈ ದೀರ್ಘ ಬದುಕನ್ನು ಬರೀ ನಿನಗೋಸ್ಕರ ಬದುಕಬೇಡ ಬರೀ ಅರ್ಥ ಕಾಮಗಳಿಗೋಸ್ಕರ ಬದುಕಬೇಡ ಶಂಕರಾಚಾರ್ಯರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಭಾಷೆ ಇದಕ್ಕೆ ಬದುಕೋದಂದ್ರೆ ನೂರು ವರ್ಷ ಇರೋದು ಇರೋದು ದೊಡ್ಡದಲ್ಲ ನೂರು ವರ್ಷ ಮುಖ್ಯ ಅಲ್ಲ ನೂರು ವರ್ಷ ನಿನಗೋಸ್ಕರ ಬದುಕಿದ್ದೀಯಾ ಅರ್ಥ ಕಾಮಗಳಿಗೋಸ್ಕರ ಮಾತ್ರ ಬದುಕಬೇಡ ಅಂತ ನಮ್ಮಲ್ಲಿ ಪುರುಷಾರ್ಥಗಳು ನಾಲ್ಕು ಅಂತ ಒಪ್ಕೊಂಡಿದ್ದೀವಿ ಧರ್ಮ ಅರ್ಥ ಕಾಮ ಮೋಕ್ಷ ಎಷ್ಟು ಚಂದ ಜೋಡಿಸಿದ್ದಾರೆ ಮೊದಲನೇದು ಧರ್ಮ ಕೊನೆಯದು ಮೋಕ್ಷ ಇದೊಂದು ಪ್ರವಾಹ ದಂಡೆ ಇದ್ದ ಹಾಗೆ ನದಿಯಲ್ಲಿ ದಂಡೆ ಗಟ್ಟಿ ಇದ್ದರೆ ಮಾತ್ರ ನದಿ ಸರಿಯಾಗಿ ಹೋಗ್ತದೆ ಅಂತ ಅಂದ್ಕೊಂಡಿದ್ದೀವಿ ಒಂದು ದಂಡೆ ಧರ್ಮ ಆದರೆ ಇನ್ನೊಂದು ದಂಡೆ ಮೋಕ್ಷ ಧರ್ಮ ಮೋಕ್ಷಗಳ ಬಂಧದಲ್ಲಿ ಅರ್ಥ ಕಾಮಗಳಿದ್ದಾಗ ಒಂದು ಅರ್ಥ ಬರ್ತದೆ ಧರ್ಮ ಮೋಕ್ಷ ಮತ್ತೆ ಎರಡು ಬಿಟ್ಟರೆ ಧರ್ಮ ಮೋಕ್ಷಗಳನ್ನು ಬಿಟ್ಟರೆ ಏನೇನೂ ಆಗಿಬಿಡ್ತದೆ ಸ್ವೇಚ್ಛಾರ ಆಗ್ಬಿಡ್ತದೆ ಸ್ವೇಚ್ಛಾಚಾರ ಆಗಿಬಿಡ್ತದೆ ಅದು ಆಗಬಾರ್ದು ಅಂದರೆ ಧರ್ಮ ಮೋಕ್ಷಗಳ ಬಂಧದಲ್ಲಿ ಇರಬೇಕು ಅದಕ್ಕೆ ಹೇಳ್ತಾರೆ ಆ ರೀತಿ ಬದುಕೋದಾದರೆ ಧರ್ಮ ಕರ್ಮಗಳನ್ನು ಮಾಡು ಪ್ರಯೋಜನಕಾರಿಯಾದ ಕರ್ಮಗಳನ್ನು ಮಾಡು ಜನರಿಗೆ ಉಪಕಾರಿಯಾಗುವಂಥ ಕೆಲಸಗಳನ್ನು ಮಾಡು ಬರೀ ಸ್ವಂತಕ್ಕೋಸ್ಕರ ಮಾಡ್ಕೋಬೇಡ ಇದನ್ನು ಹೇಳುವಾಗ ಕಾರಲ್ಲಿ ಬರಬೇಕಾದ್ರೆ ನನಗೆ ಅದೊಂದು ವಿಚಾರ ಬಂತು ಅದು ಹೇಳಬೇಕು ಅನ್ನಿಸ್ತು ಎಷ್ಟು ಜನ ಬದುಕಿದ್ದಾರೆ ಹಾಗೆ ಗೊತ್ತಾರ ನಮ್ಗೆ ಗೊತ್ತಿಲ್ಲದ ಹಾಗೆ ಕೆಲಸ ಮಾಡಿದ್ದಾರೆ ಎಷ್ಟೊಂದು ಉಪಕಾರಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ ಅವರಿದ್ದರು ಅಂತ ಗೊತ್ತಿಲ್ಲ ಅವ್ರು ಮಾಡಿದ್ದನ್ನು ಬಳಸ್ತೇವೆ ನಾವು ಆದರೆ ಅವ್ರು ಮಾಡಿದ್ದು ಅಂತ ಗೊತ್ತಿಲ್ಲ ನಮಗೆ ಈ ನ್ಯೂಯಾರ್ಕಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಒಂದು ಬ್ರಿಡ್ಜ್ ಬರ್ತದೆ ತಷ್ಟು ಜನ ಗೊತ್ತಿಲ್ಲ ಹೋಗಿದ್ದರೆ ನೋಡಿ ಅದನ್ನು ದಯವಿಟ್ಟು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಒಬ್ಬ ಇಂಜಿನಿಯರ್ ಇದ್ದ ಜಾನ್ ರೋಬ್ಲಿಂಗ್ ಅಂತ ಒಬ್ಬ ಇಂಜಿನಿಯರ್ ಅವನು ನೋಡ್ತಾ ಇದ್ದ ನ್ಯೂಯಾರ್ಕ್ನ ಬಹುಭಾಗವನ್ನು ಸಮುದ್ರ ಸೇರಿಸ್ಕೊಂಡ್ಬಿಟ್ಟಿದೆ ಸಮುದ್ರ ಇದೆ ಇಲ್ಲಿಂದ ಆ ಪ್ರ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಮೂರ್ನಾಲ್ಕು ಕಿಲೋಮೀಟರ್ ಅಷ್ಟು ಸಮುದ್ರ ಇದೆ ಅವನು ಅಂದ್ಕೊಂಡ ಹಿಂಗ ಸುತ್ತ ಹಾಕೊಂಡು ಹೋಗ್ತೀವಿ ಪ್ರತಿ ಸಲ ಹೋದಾಗ ನಾವು ಇಲ್ಲೊಂದು ಏನಾದರೂ ಬ್ರಿಜ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮೇನ್ಲ್ಯಾಂಡ್ ಹೋಗೋದಕ್ಕೆ ಅಂತ ಎಲ್ಲೊಂದು ನೋಡಕ್ ಚೆನ್ನಾಗಿರುತ್ತದೆ ಕಟ್ಟೋದು ಕಷ್ಟಪ್ಪ ಆಗಲ್ಲ ಅದು ನಾಲ್ಕು ಕಿಲೋಮೀಟರ್ ಸಮುದ್ರ ಸಮುದ್ರದಲ್ಲಿ ಫೌಂಡೇಶನ್ ಹಾಕೋಕ್ಕಾಗತ್ತಾ ಹೆಂಗಾಗ್ತಾರೆ ಆಗೋದಿಲ್ಲ ಅಂತ ಅವನಂದ ಮಾಡಬೇಕು ಅಂತ ಹಠ ಹಿಡ್ದೆ ಜನ ನಕ್ರು ಟೀಕೆ ಮಾಡಿದರು ಸಾಮಾನ್ಯವಾಗಿ ಯಾವಾಗಲೂ ಹಾಗೆ ನೀವು ಹೊಸದೇನಾದರೂ ವಿಚಾರ ಮಾಡಿದ್ರೆ ಜನ ಮೊದಲು ಹ್ಯಾ ಆಗೋಲ್ಲ ಬಿಡ್ರಿ ಅಂತಾರೆ ಮೊದಲು ಕೊಟ್ಟರೆ ಹುಚ್ಚ ಅಂತಾರೆ ಅವಂಗು ಅಂದರು ಅವ್ನು ಬಿಡಲಿಲ್ಲ ತಲೆಗೆ ಬಂತು ಡಿಸೈನ್ ಮಾಡ್ದೆ ಇಂಜಿನಿಯರ್ ತ ಕೂತ್ಕೊಂಡ ಒಂದು ನಾಲ್ಕೈದು ಜನ ಸೇರಿಸ್ಕೊಂಡ ಮಾಡೋಣ ಅಂತ ತೀರ್ಮಾನ ಮಾಡಿದ ಮಾಡಿ ಆ ಉದ್ಘಾಟನೆ ಸಮಯ ಬರ್ತದಲ್ಲ ಅಲ್ಲ ಉದ್ಘಾಟನೆ ಮಾಡಬೇಕಾದ್ರೆ ಒಂದು ದೊಡ್ಡ ಸಿಮೆಂಟ್ ಪೋಲನ್ನು ಫಿಕ್ಸ್ ಮಾಡಬೇಕಲ್ಲಿ ಒಂದು ಕಡೆಗೆ ಅದನ್ನೆಲ್ಲ ಮಾಡಿದರು ಒಂದು ನೂರೆಂಟು ಜನ ಒಳ್ಳೆ ಶುಭಾಶಯ ಹೇಳೋದಕ್ಕೆ ಬಂದಿದ್ರು ಒಂದು ಅಪಘಾತ ಆಗ್ಬಿಡ್ತು ಆ ಕಂಬ ಊರಿ ಕ್ರೇನ್ ಗಟ್ಟಿಯಾಗಿ ಹಿಡ್ಕೊಂಡಿದೆ ಆ ಕ್ರೇನಿನ ಬೋಲ್ಟ್ ಸಡ್ಲಾಗ್ಬಿಡ್ತು ಭಾರದ ಕಂಬ ಅದು ಹೀಗೆ ವಾಲ್ಕೊಂಡು ಕೆಳಗೆ ಬಿತ್ತು ಬಿದ್ದರೆ ಜಾನ್ ರೋಬಲಿಂಗ್ ಮೇಲೆ ಬಿತ್ತದು ಆ ಕ್ಷಣದಲ್ಲಿ ಅವನು ಸತ್ತುಹೋದ ಯಾವನು ಕನಸು ಕಟ್ಟಿದ್ನೋ ಸಮುದ್ರದ ನಾಲ್ಕು ಕಿಲೋಮೀಟರ್ ಬ್ರಿಡ್ಜ್ ಕಟ್ಟಿ ನ್ಯೂಯಾರ್ಕಿಗೆ ಒಂದು ಅನುಕೂಲ ಮಾಡಬೇಕು ಅಂತ ಹೋಗಿದ್ನೋ ಅವನು ಆ ಕ್ಷಣದಲ್ಲಿ ಸತ್ತು ಹೋದ ನಮ್ಮಲ್ಲಿ ಏನಪ್ಪ ಇದು ಅಪಶಕನಾಯಿತು ಅಂತೀವಿ ಅವನ ಮಗ ಇದ್ದ ಅವನು ಅವನು ರೋಬ್ಲಿಂಗ್ ಆ ರೋಬ್ಲಿಂಗ್ ಆಸೆ ನೋಡಿ ಹೇಗಿದೆ ಅವ್ನಿಗೆ ಅವನಂದ ನಮ್ಮ ಅಪ್ಪನ ಆಸೆನ ಮಾಡ್ತೀನಿ ಅಂದ ಬೆಂಜಮಿನ್ ಮೊಬ್ಲಿಂಗ್ ಅವನೇನು ಮಾಡ್ದ ಕಟ್ತೀನಿ ಅಂತ ಶುರು ಮಾಡ್ದ ಇಂಜಿನಿಯರ್ಸ್ ಎಲ್ಲ ಸೇರಿಸ್ಕೊಂಡ ಆದ್ರೆ ಅವನಿಗೆ ಏನಾಗಿತ್ತು ಕಂಬ ಬೀಳೋ ಹೊತ್ತಲ್ಲಿ ಅಪ್ಪನ ಎತ್ತೋಕೆ ಹೋದ್ನಲ್ಲ ಅದು ಹಿಂಗೆ ತಿರ್ಕೊಂಡ್ಬಿಟ್ಟು ಅವ್ನು ಬೆನ್ನಿಗೆ ಪೆಟ್ಟು ಬಿದ್ದು ಬೆನ್ನೆಲ್ಲ ಮುರಿದೋಯ್ತು ಬೆನ್ನೆಲ್ಲಿ ಮುರಿದಾಗ ಅವನು ಹಾಸ್ಪಿಟ್ಲಿಗೆ ಹಾಕಿದ್ರು ಕೋಮಾದಲ್ಲೇ ಮೂರು ತಿಂಗಳಿದ್ದ ಬದುಕಿದಾನೋ ಸತ್ತಾನೋ ಗೊತ್ತಿಲ್ಲ ಅನ್ನೋ ಹಾಗೆ ಮೂರು ತಿಂಗಳ ಎಚ್ಚರ ಬಂತು ಆದರೆ ಅವನು ಹೇಳೋಕೆ ಸಾಧ್ಯ ಇಲ್ಲ ಹಾಸಿಗೆ ಬಿಟ್ಟು ಇನ್ನು ಬದುಕಿರೋವರೆಗೂ ಹಾಗೆ ಬೆನ್ನು ಮೂಳೆ ಪೂರ್ತಿ ಮುರಿದೋಗಿದ್ದು ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹಾಸಿಗೆ ಮೇಲೆ ಮಲ್ಕೊಂಡಿರಬೇಕು ಅದರ ಬುದ್ಧಿ ಚೆನ್ನಾಗಿತ್ತು ಅವನು ಹಾಸ್ಪಿಟ್ಲಲ್ಲಿ ಮಲಗಿಸಿದಾಗ ಪಕ್ಕದಲ್ಲೇ ಕಿಡಕಿ ಕಾಜಿನ ಕಿಡಕಿ ಮಲ್ಕೊಂಡೇ ನೋಡ್ತಾ ಇದ್ದ ಅಲ್ಲಿ ಬ್ರಿಡ್ಜ್ ಬರಬೇಕಾಗಿತ್ತು ಬರಬೇಕಾಗಿತ್ತು ಅಂತ ಆದರೆ ಏನೂ ಮಾಡೋಕ್ಕಾಗಲ್ಲ ನಾಲ್ಕೈದು ತಿಂಗಳನ್ನ ನೋಡಿದ ತನ್ನ ತುದಿ ಬೆರಳು ಅಲಗಾಡುತ್ತೆ ಜಾಸ್ತಿ ಏನಾಗಲ್ಲ ತುದಿ ಬೆರಳು ಮಾತ್ರ ಅಲಗಾಡುತ್ತೆ ಹೆಂಡ್ತಿನ ಕರೆದ ಆಕೆ ಕೈ ತಟ್ಟಿ ತಟ್ಟಿ ಹೀಗೆ ಹಿಂಗೆ ತಟ್ತಾ ಇದ್ದ ಆಕೆಗೂ ಏನು ಗೊತ್ತಾಗಲಿಲ್ಲ ಪಾಪ ಏನು ಹೇಳಬೇಕಂತಾನೆ ಮಾತೇ ಬರಲಿಲ್ಲ ಒಂದು ಆರೇಳು ತಿಂಗಳಾದಮೇಲೆ ಇಬ್ಬರು ಒಂದು ಭಾಷೆ ಗೊತ್ತು ಮಾಡಿಕೊಂಡ್ರು ಹಿಂಗೆ ಬಡಿದ್ರೆ ಹೀಗೆ ಹೀಗೆ ಬಡಿದ್ರೆ ಹೀಗೆ ಅಂತ ಆಕೆ ಬರ್ಬರ ತೋರಿಸ್ಬೇಕು ಹೌದು ಹೌದು ಅಂತ ಅವನು ಅನ್ಬೇಕು ಅಂದಮೇಲೆ ಅವರೊಂದು ಭಾಷೆ ಮಾಡಿಕೊಂಡು ಆತ ಕೈ ತಟ್ತಾ 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 ಹೋದ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋದ ಅದ್ರ ತಕ ಆಕೆ ನಿಂತ್ಕೊಂಡು ಕಟ್ಸೋಕೆ ಶುರು ಮಾಡಿದ್ರು ಎಷ್ಟು ವರ್ಷ ಸ್ವಾಮಿ ಇದು ಹದಿಮೂರು ವರ್ಷ ಮನಸ್ಸಿಗೆ ಹಠ ಅಂದ್ರೆ ಹಾಗೆ ಇರಬೇಕು ಹಾಸಿಗೆ ಮೇಲೆ ಮಲ್ಕೊಂಡಂಥ ಮನುಷ್ಯ ಹಾಸಿಗೆಯಲ್ಲಿದ್ದಾನೆ ಹದಿಮೂರು ವರ್ಷ ಹೆಂಡತಿ ಕೈ ಬಡಿದು ಬಡದು ಹೇಳ್ತಾನೆ ಆಕೆ ಇಂಜಿನಿಯರ್ ಹೀಗೆ ಮಾಡು ಅಂತಾಳೆ ಅವರೆಲ್ಲ ಕಟ್ಟಿದ್ರು ಹದಿಮೂರು ವರ್ಷ ಆದಮೇಲೆ ಬ್ರೂಕ್ಲಿನ್ ಬ್ರಿಡ್ಜ್ ರೆಡಿ ಆಯಿತು ರೆಡಿಯಾಗ ರೋಪ್ ವೇ ಅದು ಅದ್ಭುತ ಬ್ರಿಡ್ಜ್ ಕಟ್ಟಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ವಾಹನ ಹೋದ್ರೂ ಏನೂ ಆಗಲ್ಲ ಕಟ್ಟಿದ್ದಾರೆ ಕಟ್ಟಿದ ತಕ್ಷಣ ರೆಡಿ ಆಯಿತು ಅಂತ ಹೇಳಿದರು ಅವ್ನ ಕಣ್ಣಲ್ಲಿ ನೀರು ಸುರಿತಾಯಿತ್ತು ನಾಳೆ ಉದ್ಘಾಟನೆ ಇದೆ ಅಂತಂದರು ಅವ್ನು ಕರ್ಕೊಂಡು ಸ್ವೆಚರ್ ಮೇಲೆ ಕರ್ಕೊಂಡು ಹೋಗಬೇಕು ಒಂದು ವಾಹನದಲ್ಲಿ ಕರ್ಕೊಂಡು ಹಾಕ್ಕೊಂಡು ಹೋದರು ಅವ್ನ ಕಿಟಕಿ ಪಕ್ಕ ಎಲ್ಲ ತೆಗಿಸ್ಬಿಟ್ಟ ಗ್ಲಾಸ್ ನೋಡಿಕೊಂಡು ಈ ಬ್ರಿಡ್ಜಿಂದ ಈ ತುದಿಯಿಂದ ಆ ತುದಿಗೆ ಆ ತುದಿಯಿಂದ ಈ ತುದಿಗೆ ಒಂದು ಎರಡು ಮೂರು ಸಲ ಹೋಗಿ ಬಂದ ಏನು ತೃಪ್ತಿಯಿಂದ ಕಣ್ಣಲ್ಲಿ ನೀರು ಇತ್ತು ವಾಪಸ್ ಬಂದು ಹಾಸ್ಪಿಟ್ಲಲ್ಲಿ ಎತ್ತಿ ಹಾಸಿಗೆ ಮೇಲೆ ಮಲಸಿದ್ರು ಅವನ ಪ್ರಾಣ ಹೋಯ್ತು ಅವನ ಜೀವ ಹಿಡ್ಕೊಂಡಿದ್ದೆ ಅದಕ್ಕೋಸ್ಕರ ಇವತ್ತಿಗಾದರೂ ನಾನು ಹೇಳ್ತೀನಲ್ಲ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ನನಗೆ ಹೋದಾಗ ಅದೊಂದು ಬ್ರಿಡ್ಜ್ ಅಂತ ಅನಿಸೋದೇ ಇಲ್ಲ ಆ ಜಾನ್ ರೋಬ್ಲಿನ ಕನಸಿನ ಸಾರ್ಥಕತೆ ಅದು ಅವನ ಮಗ ಇದ್ದನಲ್ಲ ಅವನ ಹಠದ ಸಾರ್ಥಕತೆ ಅದು ಅವನ ಹೆಂಡತಿ ಹದಿಮೂರು ವರ್ಷ ಕೈ ಬಡಿಸ್ಕೊಂಡು ಬಡ್ಸ್ಕೊಂಡು ಅರ್ಥ ಮಾಡ್ಕೊಂಡು ಇಂಜಿನಿಯರಿಂಗ್ ಹೇಳಿದ್ಲಲ್ಲ ಆಕೆ ಸಾರ್ಥಕತೆ ಅದು ಆ ಇಂಜಿನಿಯರು ಹಾಸಿಗೆ ಮೇಲೆ ಮಲ್ಕೊಂಡಂತ ಅವ್ನ ಮಾತು ನಂಬಿಕೊಂಡು ಕಟ್ಟಿದ್ರಲ್ಲ ಬ್ರಿಡ್ಜು ಅವ್ರದ್ದೆಲ್ಲ ತ್ಯಾಗದ ಫಲ ಅಲ್ವಾ ಇದು ಇದು ಹೇಳೋದು ನಾನು ದಿಸ್ ಇಸ್ ವಾಟ್ ಈ ಸೇಷ್ ನೀವು ಮಾಡಬೇಕಾದ್ರೆ ಅಂಥ ಕರ್ತವ್ಯಗಳನ್ನು ಮಾಡಪ್ಪ ಜನಕ್ಕೆ ಪ್ರಯೋಜನ ಆಗುವಂಥ ಕರ್ತವ್ಯಗಳನ್ನು ಮಾಡು ಅಂತ ಹೇಳಿದಾಗ ಅದಕ್ಕೆ ನನಗೆ ಬ್ರೂಕ್ಲಿನ್ ಬ್ರಿಗ್ ಸ್ಟ್ಯಾಂಡ್ಸ್ ಆಫ್ ದಿ ಟೆಸ್ಟ್ ಮೆನಿ ಆಫ್ ದಿ ಸ್ಯಾಕ್ರಿಫೈಸಸ್ ಆಫ್ ಆಲ್ ದೀಸ್ ಪೀಪಲ್ ಔಟ್ಸ್ಟ್ಯಾಂಡಿಂಗ್ ಪೀಪಲ್ ಅದರಿಂದ ಆ ರಾಬ್ಲಿಂಗ್ ಫ್ಯಾಮಿಲಿ ಇಂಥ ಕರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಬರೀ ಇಂಥದ್ದೇ ಮಾಡಿಕೊಡೋದು ನಮ್ಮ ಜೀವನಕ್ಕೇನು ಮಾಡ್ಕೊಳ್ಳೋದು ಬೇಡವಾ ನಮ್ಮ ಕಾಮ್ಯ ಕರ್ಮಗಳಿಗೇನು ಮಾಡೋದು ಬೇಡವಾ ಅಂತ ಖಂಡಿತ ಮಾಡಬೇಕು ಮಾಡಬಾರ್ದು ಅಂತ ಹೇಳಲ್ಲ ಮಾಡಿ ಅದಕ್ಕೊ ಮಿತಿ ಇಟ್ಕೊಳ್ಳಿ ಆ ಮಿತಿ ಬಿಟ್ಟು ಹೋದಾಗ ಆಸೆಗಳು ತೊಂದರೆ ತಪ್ಪಲ್ಲ ಆಸೆಗಳು ನಮ್ಮ ಮಿತಿಯನ್ನು ದಾಟಿದಾಗ ನಮ್ಮ ದುಃಖ ಆಗುವಂಥದ್ದು ನನಗೇನು ಬೇಕೋ ಅದು ಪಡ್ಕೊಂಡ್ರೆ ಏನು ದುಃಖ ಇಲ್ಲ ಆದರೆ ನನಗೆ ಸಿಗಲಾರದ್ದನ್ನು ಅಪೇಕ್ಷೆ ಪಡ್ತೀನಲ್ಲ ಅದಕ್ಕೆ ಒದ್ದಾಡ್ತೀನಲ್ಲ ಕಷ್ಟ ಆಗುವಂಥದ್ದು ಅದಕ್ಕೆ ಹೇಳ್ತಾರೆ ನಿಮ್ಮ ಮಿತಿಯಲ್ಲಿದ್ದಾಗ ನಿಮ್ಮ ಬಹುಭಾಗದ ಕರ್ಮ ಬೇರೆ ಜನಗರಿಗೋಸ್ಕರ ಆಗಲಿ ನೀವು ಬದುಕಿಗಿರಿ ನೀವು ಚೆನ್ನಾಗಿ ಬದುಕಿ ಅದಕ್ಕೆ ಹೇಳ್ತಾ ಇರ್ತೀನಿ ನೀವು ಎಷ್ಟೇ ಚೆನ್ನಾಗಿ ಬದುಕಿ ಪ್ರಾಮಾಣಿಕವಾಗಿ ಬದುಕಿ ಆದರೆ ನಿಮ್ಮ ಪಕ್ಕದಲ್ಲಿ ಕೂತಂಥವರು ಕಣ್ಣಲ್ಲಿ ನೀರು ಬಂದರೆ ವಸ್ತ್ರ ತೆಗೆಸು ಒರೆಸುವಷ್ಟು ಮನುಷ್ಯತ್ವ ನಮಗೆ ಇರಬೇಕಾಗ್ತದೆ ಅದನ್ನು ಹೇಳ್ತದೆ ನನಗೋಸ್ಕರ ಬದುಕೋದ್ರ ಜೊತೆಗೆ ಹೆಚ್ಚು ಭಾಗ ಮತ್ತೊಬ್ಬರಿಗೋಸ್ಕರ ಬದುಕು ಅಂತ ನ ಕರ್ಮ ಲಿಪ್ಯತೆಯನ್ನರೇ ನೀನು ಸರಿಯಾಗಿ ಮಾಡ್ಕೊಂಡು ಹೋದರೆ ನಿನಗೆ ಕರ್ಮದ ಲೇಪ ಅಂಟಲ್ಲ ಅಂತ ಭಗವದ್ಗೀತೆಯಲ್ಲಿ ಮಾತು ಬರೋದಿದ್ದೇನೆ ಕರ್ಮ ಮಾಡು ಕರ್ಮದ ಲೇಪ ನಿನಗಂಟಲ್ಲ ಗಂಟಲ್ಲ ನೀ ಕೆಲಸಕ್ಕೆ ಎಂಥ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಯಾವುದೇ ಕೆಲಸ ಮಾಡು ಆ ಕೆಲಸದ ಅಂಟು ನಿಮಗೆ ಕಸ ನಿನಗೆ ಅಂಟಬಾರದು ಅಂತ ಕ್ರಿಯೆಯ ಪ್ರಭಾವಕ್ಕೆ ಒಳಗಾಗದೆ ಕರ್ಮ ಮಾಡುವ ಅನ್ನೋದನ್ನು ವ್ಯಾಖ್ಯೆಯಲ್ಲಿ ಹೇಳುವಂಥದ್ದು ಧರ್ಮವ್ಯಾದನ ಕತೆ ಕೇಳಿದ್ದೀವಿ ನಾವು ಧರ್ಮವ್ಯಾದ ಮಾಂಸ ಮಾರುವಂಥವನು ಅವ್ನು ಹೇಳ್ತಾ ನಾನು ಹಿರಿಯರನ್ನು ಬಂದಂಥ ಕೆಲಸ ಅದೇನು ತೊಂದರೆ ಇಲ್ಲ ನಾನು ಕೆಲಸ ಮಾಡ್ತೀನಿ ಅದು ನಾನು ಬದುಕಿದ್ದು ಧರ್ಮದ ಹಾದಿಯಲ್ಲೇ ಬದುಕಿದ್ದು ಆದ್ದರಿಂದ ಅದು ನನ್ನ ಪಾಪ ಅಂಟೋಲ್ಲ ಯಾಕಂದ್ರೆ ನಾನು ಮಾಡ್ತಿರೋದನ್ನು ಅದನ್ನು ನನ್ನ ಕೆಲಸ ಅಲ್ಲ ನನ್ನ ವೃತ್ತಿಗೋಸ್ಕರ ನಾನು ಹೊಟ್ಟೆಗೋಸ್ಕರ ಮಾಡ್ಕೊಂಡಂಥ ಕೆಲಸ ಅನ್ಕೋತೀನಿ ಅದ್ರಲ್ಲಿ ನಾನು ಸಂತೋಷ ಪಡಲ್ಲ ಕ್ರಿಯೆಯ ಕರ್ತೃ ನೀನು ಆಗಬೇಡ ಅಂತ ಶಂಕರಾಚಾರ್ಯ ಭಾಷೆಯಲ್ಲಿ ಭಾಳ ಚೆನ್ನಾಗಿ ಬರೀತಾರೆ ನೀ ಕ್ರಿಯೆ ಮಾಡ್ತೀಯಲ್ಲ ಅದು ಕರ್ತೃ ನೀನು ಆಗ್ಬೇಡ ನಾನು ಮಾಡಿದೆ ಅಂತ ಅನ್ಕೋಬೇಡ ಇದು ನಡೆದಿದೆ ಈ ಕೆಲಸ ನಾನು ಮಾಡಬೇಕು ನಾನು ಹೊಟ್ಟೆಗೋಸ್ಕರ ಮಾಡ್ತೀನಿ ಅಂತ ಅನ್ಕೋ ನಿನ್ನ ಪಾಪ ಅಂಟೋಲ್ಲ ಅಂತ ಸೈನಿಕರಿದ್ದಾರೆ ಯುದ್ಧದಲ್ಲಿ ಸೈನ್ಯ ಸೈನ್ಯ ತುದಿಗಿದ್ದಾರೆ ಎದುರಿಗೂ ವೈರಿ ಕಾಣಿಸ್ತಾನೆ ಗುಂಡು ಹಾರಿಸ್ಬೇಕು ಹಾರಿಸ್ಬಾರ್ದು ಅನ್ಯಾಯ ಅಲ್ವಾ ಪಾಪ ಅವನು ಗುಂಡು ಹಾರಿಸಿದೆ ಪಾಪ ಅವನ ಹೆಂಡ್ತಿ ಮಕ್ಕಳ ಗತಿ ಏನು ಅಂತಿವನ್ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಇವನಿಗೆ ಹತ್ತು ಬೀಳತ್ತಿ ಸೈನ್ಯಕ್ಕೆ ಹೋದಾಗ ಒಂದು ತಯಾರಿ ಆದದ್ದು ಅವ್ನು ಹೊಡಿಬೇಕಾದ್ದು ಹೊಡಿತಾನೆ ಅವನು ಯಾಕಂದ್ರೆ ಅವನು ಕೆಲಸ ಅದು ದುಃಖ ಪಡೋ ಕಾರಣ ಇಲ್ಲ ಆದರೆ ಒಬ್ಬ ಕೊಲೆಗಾರನ್ನ ತಪ್ಪು ಅಂತೀವಿ ನಾವು ಸೈನಿಕ ಮಾಡಿ ಸರಿ ಅಂತೇವೆ ಯಾಕಂದರೆ ಅವನಿಗೆ ಪಾಪ ಇಲ್ಲ ಅವನ ಕರ್ತವ್ಯ ದೃಷ್ಟಿಯಿಂದ ಮಾಡಿದ್ದಾನೆ ಹೊರತಾಗಿ ಯಾವುದೇ ದ್ವೇಷದಿಂದ ಮಾಡಿದ್ದಲ್ಲ ಮನಸ್ಸಿನಲ್ಲಿ ದ್ವೇಷ ಇಲ್ಲ ಕಸ ಇಲ್ಲ ಅದರಿಂದ ಅವನು ಅಂಟೋದಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅವನಿಗೆ ಅರ್ಜುನನಿಗೆ ನೀ ಹೇಳಯ್ಯ ಯುದ್ಧ ಮಾಡು ನಾನು ಕೊಂದೆ ಅಂತ ಯಾಕೆ ಅನ್ಕೋತೀನಿ ನೀನು ನೀನು ಯಾರನ್ನೂ ಕೊಲ್ಲಲ್ಲ ಅವರೆಲ್ಲ ಮೊದಲೇ ಮುಗಿದು ಹೋಗಿದ್ದಾರೆ ಅವ್ರು ಅದು ಕೆಲಸ ನಂದು ಅದಕ್ಕೆ ಹೇಳ್ತಾನೆ ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ ನೀನು ಸಾಕ್ಷಿಯಾಗಿರು ಕಾರಣ ನೆಪ ಅಷ್ಟೇ ನೀನು ಈ ಇದು ಹೇಳ್ತಾರೆ ಈ ರೀತಿ ನಾನು ನೆಪ ಅಂತ ಬದುಕಿದರೆ ನಿನಗೆ ಆ ದೇಪ ಅಂಟೋಲ್ಲ ಅದನ್ನು ವಿಶೇಷ ಮಾಡ್ತಾ ಶಂಕರಾಚಾರ್ಯ ಉದಾಹರಣೆ ಕೊಡ್ತಾರೆ ಭಾಳ ಚೆನ್ನಾಗಿರುವಂಥದ್ದು ನಾವೆಲ್ಲ ಹೇಗಿದ್ದೀವಿ ಅಂದರೆ ಕಲ್ಲಿದ್ದನ್ನು ಗಣಿಗೆ ಹೋಗಿ ಬಂದು ಕಲ್ಲಿದ್ದಲಿದೆಯಲ್ಲ ಗಣಿಗೆ ಹೋಗಿ ಬಂದು ಮೈ ಕಪ್ ಅಣ್ಸ್ಕೊಳಾರದೆ ಬರಬೇಕು ನಾವು ಭಾಳ ಕಷ್ಟದ ಕೆಲಸ ಇದೆ ಕಲ್ಲಿದ್ದಲಿನ ಗಣಿಗೆ ಹೋದರೆ ಎರಡು ಮೂರು ಕಿಲೋಮೀಟ್ರ್ ಒಳಗೆ ಹೋಗಿ ಒಂದೆರಡು ಒಳಗೆ ಹೋದರೆ ಗೊತ್ತಿಲ್ಲದಂಗೆ ಕಪ್ಪು ಧೂಳು ಬಿದ್ದುಬಿಟ್ಟಿರುತ್ತೆ ಮೈ ಮೇಲೆ ಇದು ಹೇಗೆಂದರೆ ಕಲ್ಲಿದ್ದಲಿನ ಗಣಿಗೆ ಹೋಗಿ ಕಪ್ ಅಂಟಿಸ್ಕೊಳ್ಳದೆ ಬರೋದು ಹೇಗೆ ಅಂತ ಎರಡು ಮೂರು ಗಂಟೆ ಹೋಗಿ ಬರೋದೇನೋ ಸುಲಭ ಆದರೆ ನಮ್ಮ ನಮ್ಮ ಸಂಸಾರ ನೋಡಿದರೆ ಸಹಸ್ರ ಆರು ವರ್ಷಗಳಿಂದ ಕಲ್ಲಿದ್ದಲು ಗಣಿಯಲ್ಲೇ ಇದ್ದೀವಿ ನಾವು ಆ ಹಿಂದಿನಲ್ಲಿ ಅಕೌಂಟ್ ನಮ್ಮಲ್ಲಿ ಹೇಳಿದ ನಮ್ಮಲ್ಲಿ ಮೇಲೆ ಅಕೌಂಟ್ ಕ್ಲೋಸ್ ಆಗೋದಿಲ್ಲ ಕ್ಯಾರಿ ಫಾರ್ವರ್ಡೇ ಅದು ಈ ಜನ್ಮದಿನ ಮುಂದಿನ ಜನ್ಮಕ್ಕೆ ಬರೋದು ಹೀಗೆ ಕ್ಯಾರಿ ಫಾರ್ವರ್ಡೇ ಬರೋದು ಅದು ಇಷ್ಟು ಸಹಸ್ರಾರು ವರ್ಷ ಸಂಸಾರ ಅನ್ನುವಂಥ ಕಲ್ಲಿದ್ದಲ್ಲಿ ಗಣಿಯಲ್ಲಿದ್ದು ಬಂದಂಥವ್ರು ನಾವು ಕಪ್ ಅಂಟಿಸ್ಕೋಬೇಡ ಅಂದರೆ ಹೇಗಾಗ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ವರ್ಷ ಇದ್ದರೆ ಕಪ್ ಅಂಟೋದಲ್ಲ ನಾವೇ ಕಲ್ಲಿದ್ದಲಾಗ್ಬಿಟ್ಟಿರ್ತೀವಿ ಆದರೆ ಆಗಬೇಡ ಅನ್ನತ್ತೆ ಇದು ಉಪನಿಷತ್ ಹೇಗೆ ಆಗ್ಬಾರ್ದು ಅದು ಯಾಕೆ ಆಗಬಾರ್ದು ಅಂದರೆ ಹೇಳ್ತಾರೆ ನೀನು ಕರ್ತೃತ್ವದಿಂದ ಬಿಡುಗಡೆ ಹೊಂದು ನಾನು ಮಾಡಿದೆ ಅನ್ಕೋಬೇಡ ಅದ್ಕೊಂಡು ಡಿ ವಿ ಜಿ ಪದ್ಯ ಎಷ್ಟು ಚೆನ್ನಾಗಿದೆ ಲೋಕವೆಲ್ಲವೂ ಚಿತ್ರ ಇಂದ್ರಜಾಲದ ಕೃತ್ಯ ಸಾಕೆನದೇ ಬೇಕೆನದೇ ನೋಡು ನೀನದನು ಲೌಕಿಸದಿರುವ ಅಂತರಾತ್ಮಂಗೆ ಆ ವಿಚಿತ್ರವನು ಹಾಕು ವೇಷವ ನೀನು ಮಂಕುತಿಮ್ಮ ಎಷ್ಟು ಚಂದ ಅಂದರೆ ಉಪನಿಷತ್ತಿನ ಮಾತು ಎತ್ತಿಟ್ಟಂಗಿದೆ ಅದು ಹೆಂಗ್ ಬದುಕಬೇಕಿಲ್ಲ ಅಂದರೆ ಲೋಕವೆಲ್ಲವೂ ಚಿತ್ರ ಇಂದ್ರಜಾಲದ ಚಿತ್ರ ಈ ಜಗತ್ತೆಲ್ಲ ಇದೆಯಲ್ಲ ಇಂದ್ರಜಾಲ ಚಿತ್ರ ವಿಚಿತ್ರ ಆಗ್ತಾ ಇದೆ ಇಲ್ಲಿ ಸಾಕೆನದೇ ಬೇಕೆನದೇ ನೋಡು ಅದನು ನೋಡು ಸನ್ಯಾಗಿ ನೋಡ್ಕೋ ಏನು ತೊಂದರೆ ಇಲ್ಲ ಚೆನ್ನಾಗಿ ನೋಡು ಲೌಕಿಸದಿರು ಅಂತರಾತ್ಮಂಗೆ ಆ ವಿಚಿತ್ರವನು ನೀನೇನ್ ನೋಡ್ತೀಯಲ್ಲ ಅಲ್ಲೇ ಮರ್ತಬಾದನ ಇಲ್ಲಿ ತರಬೇಡ ಒಳಗಡೆ ಇನ್ನೊಂದು ಪದ್ಯದಲ್ಲಿ ಡಿವಿಜ್ ಇದಕ್ಕಿಂತ ಚೆನ್ನಾಗಿ ಹೇಳ್ತಾರೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿ ನೀನು ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಎರಡು ಕೋಣೆ ಮಾಡ್ಕೋಬೇಕು ಹೊರಗಡೆ ಕೋಣೆಯಲ್ಲಿ ನಾನು ಕೆಲಸ ಮಾಡಬೇಕು ನಾನು ಏನೋ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಚೆನ್ನಾಗೇ ಮಾಡಬೇಕು ಪ್ರೀತಿಯಿಂದಾನೇ ಮಾಡಬೇಕು ಆದರೆ ಇಲ್ಲಿ ಒಳಗೆ ಬಂದಾಗ ಅಂತಾರ ತರಬೇಡ ನಮ್ಮಲ್ಲಿ ಕೆಲವ್ರು ಮಾಡ್ತಾರೆ ಆಫೀಸ್ ಪ್ರಾಬ್ಲಮ್ ಎಲ್ಲ ಮನೆ ತಗೊಂಬರೋದು ನೋಡಿದ್ದೀರಾ ಆಫೀಸ್ರವ್ರು ಮನೆಗೆ ತಂದು ಮನೆ ಆಫೀಸ್ ಆಗುತ್ತೆ ಆಫೀಸ್ ಮನೆ ಆಗುತ್ತೆ ತಕರಾರು ಎರಡು ಕಡೆನೂ ಸಾಲ್ವ್ ಆಗೋದಿಲ್ಲ ಪ್ರಾಬ್ಲಮ್ ಅದಕ್ಕೆ ಇಲ್ಲಿ ಹೇಗೆ ಹೇಳೋದಂದರೆ ನೀನು ಪ್ರಪಂಚದ್ದೇನಿದೆಯಲ್ಲ ಇಂದ್ರಜಾಲ ನೋಡ್ತೀಯಲ್ಲ ಚೆನ್ನಾಗೆ ನೋಡು ಆದರೆ ಒಳಗಡೆ ಅಂತರಾತ್ಮಂಗೆ ಲೋಕಿಸಿದಿರು ಅದು ಮುಟ್ಸ್ಬೇಡ ಒಳಗಡೆ ಚಿಂತೆ ಮಾಡುವಾಗ ಹಾಕು ವೇಷವ ನೀನು ಮಂಕುತಿಮ್ಮ ವೇಷ ಹಾಕು ಅಂದರೆ ನಟನೆ ಮಾಡು ಅಂತ ಈ ನಾನು ಏನಿದ್ದೀನಿ ನಾ ಕೆಲಸ ಮಾಡ್ತೀನಿ ಮಾಡ್ತಾನೆ ಇದು ನಟನೆ ಅಂತ ಅನ್ಕೊ ನಾ ಮಾಡ್ತಿರೋದು ನಟನೆ ಅಂತ ಅನ್ಕೊ ಅದಕ್ಕೆ ಒಂದು ಚೆನ್ನಾಗಿ ಹೇಳ್ತಾರೆ ಈ ರಾಮಾಯಣದ ನಾಟಕ ನಡೀತಾ ಇತ್ತು ರಾಮಾಯಣದ ನಾಟಕ ನಡೆದಾಗ ಪಾತ್ರಧಾರಿ ಏನು ಚೆಂದ ಆ್ಯಕ್ಟಿಂಗ್ ಮಾಡ್ತಿದ್ದ ಅದ್ಭುತ ಆ್ಯಕ್ಟಿಂಗ್ ಮಾಡ್ತಿದ್ದ ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ರಾವಣ ಇವನು ಪಾಪ ದುಃಖದಲ್ಲಿದ್ದಾನೆ ರಾಮ ಹೋಗ್ತಾನೆ ಗಿಡಕ್ಕೆ ಮರಕ್ಕೆ ಹೋಗ್ತಾನೆ ಮರದಿಂದ ಮರಕ್ಕೆ ಹೋಗ್ತಾನೆ ಸೀತೆಯಲ್ಲಿ ನೀವು ಕಂಡಿರಿ ನೀವು ಕಂಡಿರೇ ಅಂತ ಅಳ್ತಾನೆ ಬಹುಶಃ ರಾಮನಕ್ಕಿಂತ ಚೆನ್ನಾಗಿ ಅಳ್ತಾನೆ ಇವನು ಯಾಕಂದ್ರೆ ರಾಮಗತ್ತು ಅಭ್ಯಾಸ ಇರಲಿಲ್ಲ ಅವನು ಪ್ರಾಕ್ಟೀಸ್ ಮಾಡಿಲ್ಲ ರಿಹರ್ಸಲ್ ಮಾಡಿಲ್ಲ ಆ ಕ್ಷಣಕ್ಕೆ ನೋವು ಆದದ್ದನ್ನು ರಾಮ ಅಂದಿರಬೇಕು ಅದು ಕವಿಕಲ್ಪನೆ ಬಂದದ್ದು ಆದರೆ ಇವನಿಗೆ ಪ್ರಾಕ್ಟೀಸ್ ಮಾಡೋ ಟೈಮ್ ಇದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಡೈಲಾಗ್ ಬಾಪಾಟ್ ಮಾಡ್ತಾನೆ ಕನ್ನಡಿ ಮುಂದಿನ ಪ್ರಾಕ್ಟೀಸ್ ಮಾಡ್ಕೋತಾನೆ ಮಾಡಿ ಚೆನ್ನಾಗಿ ಅಳ್ತಾನೆ ಅವ್ನಕಿಂತ ಚೆನ್ನಾಗಿ ಅಳ್ತಾನೆ ಆದರೆ ಆದರೆ ತಮಾಷೆ ಏನಂದರೆ ಇವನು ಒಳಗೆ ಹೇಳೋಲ್ಲ ಮುಗಿದ ನಾನು ಫ್ರೆಂಡ್ಸಿಗೆ ಕೇಳ್ತಾನೆ ಹೇಗಿತ್ತು ಆ್ಯಕ್ಟಿಂಗು ಚೆನ್ನಾಗಿತ್ತಾ ವೆರಿ ಗುಡ್ ಅವನಿಗೆ ಗೊತ್ತು ತಾ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಮತ್ತೆ ಹೇಳ್ತಾನೆ ಇದು ನೂರ ಮೂರನೇ ಶೋ ನಾಳೆ ನೂರ ನಾಲ್ಕನೇ ಶೋ ಅಲ್ಲಿದೆ ಬನ್ನಿ ಅಂತಾನೆ ಅಂದರೆ ಅಲ್ಲೂ ಇದು ಹೇಳ್ತಾನೆ ಅವನು ಅಲ್ಲಿ ಇದು ಹೇಳೋದೆ ಆದರೆ ಅವನಿಗೆ ಒಳುವಾಗಿ ಗೊತ್ತಿದೆ ನಾನು ರಾಮ ಅಲ್ಲ ರಾಮನ ಹಾಗೆ ಪಾತ್ರ ವಹಿಸಿದ್ದೀನಿ ಅಂತ ಅವನಿಗೆ ಕರ್ತೃತ್ವದ ಭಯ ಇಲ್ಲ ರಾಮನ ದುಃಖ ಅವನ ಹೃದಯ ಮುಟ್ಟಲ್ಲ ಆ್ಯಕ್ಟಿಂಗಲ್ಲಿ ಅನುಭವದಲ್ಲಿ ಬರ್ಬೋದೇನೋ ಆದರೆ ನಿಜವಾಗ ರಾಮ ಅಲ್ಲ ಈ ರೀತಿ ನಾವು ಬದುಕಬೇಕು ಅಂತ ಕೆಲವರು ಇದ್ದಾರೆ ಹಾಗೆ ಬದುಕಿದವರು ನಾಟಕ ಮಾಡಿ ಬದುಕಿದವರೆಲ್ಲ ನಿಜವಾಗಲೂ ಬದುಕಿದಾಗ ಇದು ಸಾಕು ಜೀವನ ಇಷ್ಟೇ ಇದು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾ ಮಾಡೋದನ್ನು ಮಾಡಬೇಕು ಅಂತ ಕೆಲಸ ಮಾಡಿದವರಿದ್ದಾರೆ ಡಿ ವಿ ಜಿ ಅಂತ ವ್ಯಕ್ತಿಯನ್ನು ತುಂಬ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ ಜೀವ್ ಇದರಲ್ಲಿ ನಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ವೆಂಕಟ ಕೃಷ್ಣಯ್ಯನವರು ಅಂತ ಇದ್ರು ಮದ್ರ ಮೈಸೂರಲ್ಲಿ ಬಹಳ ಜನ ಅವ್ರ ಬಗ್ಗೆ ಅವರು ಎರಡು ಪೇಪರ್ ತರ್ತಾ ಇದ್ರಂತೆ ಮೈಸೂರು ಹೆರಾಲ್ಡ್ ಅನ್ನುವಂಥ ಪೇಪರ್ ಒಂದು ವೃತ್ತಾಂತ ಚಿಂತಾಮಣಿ ಅಂತ ಎರಡು ಇಂಗ್ಲೀಷಲ್ಲೊಂದು ಕನ್ನಡದಲ್ಲೊಂದು ಪೇಪರ್ ತರ್ತಾ ಇದ್ರು ತುಂಬ ಮೃದು ಸ್ವಭಾವ ಅಂತೆ ಯಾರನ್ನೂ ಟೀಕೆ ಮಾಡೋರಲ್ಲ ಯಾರನ್ನೂ ಬೈಯೋರಲ್ಲ ಎಲ್ಲರೂ ನಂಬಿಬಿಡೋದು ಎಲ್ಲರೂ ಮೋಸ ಮಾಡ್ತಿದ್ರು ಮೋಸ ಮಾಡಿದವ್ರಿಗೂ ಬೈತಿರಲಿಲ್ಲಂತೆ ಪಾಪ ಅವ್ನಿಗೇನು ತೊಂದರೆ ಇತ್ತೋ ಪಾಪ ಹಂಗೆ ಅವನು ಅಂತ ಅವ್ರಿಗೆ ಸಮಾಧಾನ ಪಟ್ಕೊಳ್ಳೋದು ಈ ಥರ ಇದ್ದರು ಆದರೆ ಬರಹನೂ ಮೃದು ಆದರೆ ಸ್ಪಷ್ಟ ನಿಷ್ಪಕ್ಷವಾದವಾದದ್ದು ಚೆನ್ನಾಗಿ ಬರೀತಿದ್ರು ಅಂತ ಜೀವನದಲ್ಲಿ ತುಂಬ ಕಷ್ಟಪಟ್ಟರು ತುಂಬ ತುಂಬ ಕಷ್ಟಪಟ್ಟರು ಅವ್ರು ಮೊದಲನೇ ಹೆಂಡ್ತಿ ತೀರ್ಕೊಂಡ್ಮೇಲೆ ವೆಂಕಟಲಕ್ಷ್ಮಮ್ಮನವರೊಬ್ಬರು ಮದುವೆ ಆದರು ಆಕೆ ಬುದ್ಧವಂತೆ ಸಂಸ್ಕೃತವನ್ನು ಚೆನ್ನಾಗಿ ತಿಳ್ಕೊಂಡಿದ್ದವರು ಒಂದು ವರ್ಷ ಎರಡು ವರ್ಷ ಸಂತೋಷ ಅವ್ರ ಮನೆಯಲ್ಲಿ ಬೆಳೆದಿಂಗಳ ಹಾಕಿ ಬಂದಿತ್ತೋ ಏನೋ ಗೊತ್ತಿಲ್ಲ ಅದು ಏನು ಕಣ್ಣಕ್ಕೆ ಬಿತ್ತೋ ಅವ್ರು ಎರಡನೇ ಹೆಂಡತಿಯನ್ನು ತೀರ್ಕೊಂಡ್ರು ಮನೆಯಲ್ಲಿ ಇಬ್ಬರು ತಂಗಿಯರು ಮನೆಯಲ್ಲಿ ಮನೇಲಿದ್ದಾರೆ ಇವರು ಮನೆಯಲ್ಲಿ ವಾಪಸ್ ಬಂದಿದ್ದಾರೆ ಒಬ್ಬಳಿಗೆ ಕಾಲಿಲ್ಲ ಇನ್ನೊಬ್ಬಳಿಗೆ ಕಣ್ಣಿಲ್ಲ ಆ ಮನೆಯಲ್ಲಿ ಏನು ಸಂತೋಷ ಇದ್ದಿದ್ದಿತು ಮಗ ಒಬ್ಬ ಅಮಲ್ದಾರ ಆಗಿದ್ದಂತೆ ಅವನೇ ಹೆಮ್ಮೆ ಅವನ ಹೆಮ್ಮೆ ನಮ್ಮ ಮಗ ಇದ್ದಾನೆ ಅಮೂಲ್ದಾರ ಆಗಿದ್ದಾನೆ ಅಂತ ಸಂತೋಷ ಪಟ್ಕೋತಾ ಇದ್ರು ವೆಂಕಟಕೃಷ್ಣ ಏನೋರು ಒಂದು ದಿವ್ಸ ಮಗ ಆಫೀಸಿಂದ ಆಗಲು ಸೈಕಲಲ್ಲೇ ಬರಬೇಕು ಆದರೂ ಸೈಕಲಲ್ಲೇ ಬರಬೇಕು ಸೈಕಲ್ ಬತ್ತಿರಬೇಕಾದ್ರೆ ಒಂದು ಜಟಕ ಗಾಡಿ ಹೊಡೆದು ಬಿದ್ದು ತಲೆಗೆ ಪೆಟ್ಟಾಗಿ ಮಗ ಸತ್ತೋದ ಏನು ಬರ್ಬೇಕ್ರಿ ಮನುಷ್ಯನಿಗೆ ಇದಾಗ ಒಂದು ಎರಡು ವರ್ಷಕ್ಕೆ ಮಗಳು ಅಳಿಯ ಒಂದೇ ದಿವಸ ಪ್ಲೇಗಲ್ಲಿ ಸತ್ತೋದ್ರು ಎರಡು ಹೆಣ ಇಟ್ಕೊಂಡಿದ್ದಾರೆ ಶಿವ ಸಂಸ್ಕಾರ ಆಗಬೇಕು ಮನೆಯಲ್ಲಿ ಪುರೋಹಿತರು ಕರೆಯಪ್ಪ ಕರ್ಕೊಂಬ ಅಂತ ಯಾರೋ ಕಳಿಸಿದ್ರು ಈ ಈ ಎರಡು ಪೇಪರ್ ಇದೆಯಲ್ಲ ಮೈಸೂರು ಹೆರಾಲ್ಡ್ ಮತ್ತು ವೃತ್ತಾಂತ ಚಿಂತಾಮಣಿ ದಿನಾಲು ಎರಡು ಲೇಖನ ಬರೀಬೇಕು ಅವರು ಇಂಗ್ಲೀಷಲ್ಲೊಂದು ಕನ್ನಡದಲ್ಲೊಂದು ಬರೀಬೇಕು ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಮುಗಿಸಿ ಒಬ್ಬರು ಶಿಷ್ಯನ ಕರಿಬೇಕು ಡಿಕ್ಟೇಷನ್ ಕೊಡಬೇಕು ಅಥವಾ ಬರ್ಕೋಬೇಕು ಕಳಿಸ್ಬೇಕು ಪ್ರಿಂಟಿಂಗ್ ದಿನ ಆಗೋ ಕೆಲಸ ಇದು ಮನೆಯಲ್ಲಿ ಹಿಂಗಾಗಿದೆ ಯಾರು ಕೇಳ್ತಿದ್ದಾರೋ ಪುರೋಹಿತನ ಕರ್ಕೊಂಬ ಅಂತ ಕಳಿಸಿದ್ರಲ್ಲ ನೋಡಿ ಅವ್ರ ಹೇಗಿದ್ ಮನಸ್ಥಿತಿ ಹೇಗಿದೆ ಅಂತ ಎರಡು ಹೆಣ ಮನೆಯಲ್ಲಿ ಇಟ್ಕೊಂಡು ಏ ಮಹಾತ್ಮ ಲೇಖನ ಕಳಿಸೇ ಅಲ್ಲಲ್ಲ ಇವತ್ತು ಪೇಪರ್ ಬಾ ಅಂತ ಕರೆಸಿ ಆ ಸ್ಥಿತಿಯಲ್ಲಿ ಇಂಗ್ಲೀಷಲ್ಲೊಂದು ಕನ್ನಡದಲ್ಲೊಂದು ಆರ್ಟಿಕಲ್ ಡಿಕ್ಟೇಟ್ ಮಾಡಿ ಆಯ್ತಪ್ಪ ಹೊಂದಾಡಿ ಶಿವ ಸಂಸ್ಕಾರಕ್ಕೆ ಹೋಗೋಣ ಇನ್ನ ಅಂತ ಹೋಗೋದು ಇದು 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 ನನಗೆ ಅದ್ಭುತ ಅನಿಸ್ಬಿಡುತ್ತೆ ನೆನೆಸ್ಕೊಂಡಾಗ ಹೀಗೂ ಇರೋಕ್ಕೆ ಸಾಧ್ಯ ಇದೆಯಾ ಮನುಷ್ಯರು ಅಂತ ಅದು ಆಗೋದು ಯಾವಾಗ ಸಾಧ್ಯ ಆಗುತ್ತಾ ಇದೆಲ್ಲ ಆಗೋದಾಗ್ತಿರುತ್ತೆ ನನ್ನ ಕೆಲಸ ಬಿಡೋಂಗಿಲ್ಲ ಅದನ್ನು ಮಾಡ್ಕೊಂಡೇ ಇರಬೇಕು ಇದು ಇದು ನಿಜವಾಗ್ಲೂ ಅವ್ರು ಮಾಡಿ ತೋರಿಸಿದವರದು ನ ಕರ್ಮ ಲಿಪ್ಯತೆ ಏನರೇ ಅಂತ ಅನ್ನೋದಕ್ಕೆ ಮಾಡಿದಂಥವ್ರು ಹಾಗಿದ್ದವರು